ಇನ್ನು ಇದೆಲ್ಲ ಆಗುತ್ತಲೇ ನಟಿ ಕಂಗನಾ ರಣಾವತ್ ಟ್ವಿಟರ್ನಲ್ಲಿ ವಿಡಿಯೋವೊಂದನ್ನು ಹಾಕಿದ್ರು. ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ಅವರನ್ನ ಏಕವಚನದಲ್ಲಿ ನೇರವಾಗಿ ಉಲ್ಲೇಖಿಸಿ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ನಟಿ ಕಂಗನಾ ರಣಾವತ್ ಹರಿಹಾಯ್ದಿದ್ರು. कि तूने फिल्म माफिया के साथ मिलके मेरा घर तोड़ के मुझसे बहुत बड़ा बदला लिया है. आज मेरा घर टूटा है, कल तेरा घमंड टूटेगा. ये वक्त का पहिया है, याद रखना, हमेशा एक जैसा नहीं रहता. और मुझे लगता है कि तुमने मुझ पर बहुत बड़ा एहसान किया है, क्योंकि मुझे पता तो था कि कश्मीरी पंडितों पर क्या बीती होगी. आज मैंने महसूस किया है और आज मैं इस देश को वचन देती हूं कि मैं सिर्फ अयोध्या पे ही नहीं, कश्मीर पे भी एक फिल्म बनाऊंगी. और अपने देशवासियों को जगाऊंगी, क्योंकि मुझे पता था हमारे साथ होगा तो होगा, लेकिन मेरे साथ हुआ है, इसका कोई मतलब है, इसके कोई मायने हैं. और उद्धव ठाकरे, ये जो क्रूरता और ये जो आतंक है, अच्छा हुआ ये मेरे साथ हुआ, क्योंकि इसके कुछ मायने हैं. जय हिंद, जय महाराष्ट्र. ಸೊ ಇವತ್ತೇನಿಲ್ಲ ಆಯ್ತು ಅನ್ನೋದನ್ನ ನೋಡೋದಾದ್ರೆ, ಮಧ್ಯಾಹ್ನ 12 ಗಂಟೆಗೆ ಮುಂಬೈ ಏರ್ಪೋರ್ಟ್ಗೆ ನಟಿ ಕಂಗನಾ ರಣಾವತ್ ಅವರು ಆಗಮಿಸ್ತಾರೆ. ಕಂಗನಾ ರಣಾವತ್ ಆಗಮನದ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಅವರಿಗೆ ಒದಗಿಸಲಾಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ರಣಾವತ್ ಬೆಂಬಲಕ್ಕೆ ಕರ್ಣಿ ಸೇನಾ ನಿಲ್ಲತೆ. ಶಿವಸೇನೆಯ ಸಂಜಯ್ ರಾವತ್ ವಿರುದ್ಧ ಪ್ರತಿಭಟನೆ ನಡೆಸಲಾಗುತ್ತೆ. ಮಧ್ಯಾಹ್ನ 12:08 ಮುಂಬೈ ಪಾಲಿಕೆಯಿಂದ ಕಂಗನಾ ರಣಾವತ್ ಮನೆ ತೆರವು ಕಾರ್ಯ ಆರಂಭ ಆಗುತ್ತೆ. ಅಕ್ರಮವಾಗಿ ಕಟ್ಟಿದ ಮನೆಯ ಕೆಲ ಭಾಗಗಳನ್ನು ತೆರವು ಮಾಡುವಂತಹ ಕಾರ್ಯ ಶುರುವಾಗುತ್ತೆ. ಮಧ್ಯಾಹ್ನ 12:08 ಬಿಎಂಸಿ ವಿರುದ್ಧ ಟ್ವಿಟರ್ನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ನಟಿ ಕಂಗನಾ ರಣಾವತ್ ಅವರು. ಬಾಬರ್ ಮತ್ತು ಅವನ ಸೇನೆ ಅಂತ ಉಲ್ಲೇಖಿಸಿ ಅವರು ಟ್ವೀಟನ್ನು ಮಾಡಿದರು. ಮಧ್ಯಾಹ್ನ 12:38 ನ್ಯಾಯ ಎಲ್ಲರಿಗೂ ಒಂದೇ ಅಲ್ಲವೇ ಅಂತ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಬಿಎಂಸಿ ಅಧಿಕಾರಿಗಳನ್ನು ಕಂಗನಾ ರಣಾವತ್ ಅವರು ಪ್ರಶ್ನೆಯನ್ನು ಮಾಡಿದರು. ಮಧ್ಯಾಹ್ನ 12:42 ಚಂಡೀಗಢ ಮೂಲಕ ಮುಂಬೈನತ್ತ ಅವರು ಪ್ರಯಾಣವನ್ನು ಆರಂಭ ಮಾಡಿದ್ರು. ಮನಾಲಿಯಿಂದ ಮುಂಬೈಗೆ ಕಂಗನಾ ರಣಾವತ್ ಆಗಮಿಸ್ತಾರೆ. ಮಧ್ಯಾಹ್ನ 12:54 ಮನೆ ತೆರವು ಪ್ರಶ್ನಿಸಿ ಬಾಂಬೆ ಹೈಕೋರ್ಟ್ಗೆ ಅವರು ಅರ್ಜಿಯನ್ನು ಹಾಕ್ತಾರೆ. ತೆರವು ಕಾರ್ಯಾಚರಣೆಗೆ ತಡೆ ಕೋರಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಮಧ್ಯಾಹ್ನ 1:23 ಮನಾಲಿಯಿಂದ ಮುಂಬೈಗೆ ಕಂಗನಾ ರಣಾವತ್ ಅವರು ಆಗಮಿಸ್ತಾರೆ. ಅವರಿಗೆ Y+ ಭದ್ರತೆಯನ್ನ ಕೂಡ ಕೊಡಲಾಗಿದೆ. ಮುಂಬೈಗೆ ಬಂದಿಳಿದ ರಣಾವತ್ ಅವರಿಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿತ್ತು. ಮಧ್ಯಾಹ್ನ 2:14 ತೆರವು ಕಾರ್ಯಾಚರಣೆಗೆ ಬಾಂಬೆ ಹೈಕೋರ್ಟ್ ಬ್ರೇಕ್ ಅನ್ನ ಹಾಕುತ್ತೆ. ಕಾರ್ಯಾಚರಣೆ ನಿಲ್ಲಿಸುವಂತೆ ಬಿಎಂಸಿಗೆ ಸೂಚನೆಯನ್ನ ಕೊಡುತ್ತೆ. ಮಧ್ಯಾಹ್ನ 3:18 ಮುಂಬೈ ನಿವಾಸಕ್ಕೆ ಕಂಗನಾ ರಣಾವತ್ ಅವರು ಆಗಮಿಸ್ತಾರೆ. ಮನೆ ನಿರ್ಮಾಣದಲ್ಲಿ ಅಕ್ರಮ ಆಗಿಲ್ಲ ಅಂತ ಅವರ ಪರ ವಕೀಲರು ಹೇಳ್ತಾರೆ. ಮಧ್ಯಾಹ್ನ 3:58 ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಕಂಗನಾ ರಣಾವತ್ ಅವರು ಕಿಡಿಕಾರ್ತಾರೆ. ಕಾಶ್ಮೀರಿ ಪಂಡಿತರ ಉದಾಹರಣೆಯನ್ನ ಕೊಟ್ಟು ಕಂಗನಾ ರಣಾವತ್ ಅವರು ಪ್ರಶ್ನೆಯನ್ನ ಮಾಡಿರುವಂಥದ್ದು. ಆ ಕುರಿತಂತೆ ಒಂದು ವಿಡಿಯೋವನ್ನು ಕೂಡ ಅವರು ಪೋಸ್ಟ್ ಮಾಡ್ತಾರೆ.